ಆಯಿತು ಯಾವುದೇ ರೀತಿಯಾದ ಪರಿಹಾರ ಕಾಣಿಸ್ತಾ ಇಲ್ಲ ಮೊದಲು ಒಂದು ಕೆಲ ದಿನಗಳಿಂದ ಅದು 1 ಲಕ್ಷ ರೂಪಾಯಿನ ಹೆಚ್ಚು ಕಮ್ಮಿ 46000 ಜನ ಗ್ರಾಹಕರು ಇದ್ದರು ಅವರಿಗೆ 1 ಲಕ್ಷಕ್ಕಿಂತ ಕಮ್ಮಿ ಇರೋರು ಮತ್ತೆ 1 ಲಕ್ಷ ಇರೋರಿಗೆಲ್ಲ ಅವರಿಗೆ ರಿಲೀಫ್ ಬಂತು ಯಾವುದೇ ರೀತಿಯಾದ ಅವರೆಲ್ಲ ಆಚೆ ಹೋದ್ರು ಇನ್ನು ಉಳಿದಿರೋದು ಒಂದು 25000 ಜನ 26000 ಜನ ಉಳಿದಿದ್ದಾರೆ ಎರಡು ವರ್ಷ ಆದರೂ ಅವರಿಗೆ ಏನು ಪರಿಹಾರ ಸಿಕ್ಕಿಲ್ಲ ಹೆಚ್ಚು ಕಮ್ಮಿ 70 ಜನ ಆಗಲೇ ಸತ್ತೋಗಿದ್ದಾರೆ ಇದೇ ಕೊರಗಲ್ಲಿ ಎಷ್ಟೋ ಜನ ಅವ್ರ ಮನೆಗಳು ಮಾರಿ ಮಕ್ಕಳ ವಿದ್ಯೆಗೆ ಅವ್ರ ದಿನನಿತ್ಯದ ಚಟುವಟಿಕೆಗಳಿಗೆ ಕೂಡಿಟ್ಟಂಥ ಜೀವನ ಪೂರ್ತಿ ದುಡಿದು ಕೂಡಿಟ್ಟಂಥ ದುಡ್ಡನ್ನು ಕಳ್ಕೊಂಡಿದ್ದಾರೆ ಈ ವಿಷಯವಾಗಿ ಸ್ಥಳೀಯ ಶಾಸಕರು ಮತ್ತು ಸಂಸದರು ಮೌನ ವಹಿಸಿದ್ದಾರೆ ಕೇಂದ್ರ ಸರ್ಕಾರದ ಮೇಲಾಗಲಿ ರಾಜ್ಯ ಸರ್ಕಾರದ ಮೇಲಾಗಲಿ ಯಾವುದೇ ರೀತಿಯಾದ ಒತ್ತಡ ಬರ್ತಾ ಇಲ್ಲ ಮತ್ತೆ ಕೇಂದ್ರ ಸಚಿವರು ಹಣಕಾಸು ಸಚಿವರು ಮುನ್ನೆ ಬಂದಾಗ ಕೂಡ ಏನು ಟೈಮ್ ಬೌಂಡ್ ಸೊಲ್ಯೂಷನ್ಸ್ ಏನು ಹೇಳಲಿಲ್ಲ ಸುಮ್ಮನೆ ಆರ್‌ಬಿಐ ರಿಪೋರ್ಟ್ ಬರೋವರೆಗೂ ಕಾಯಬೇಕು ಅಂತ ಅಂದ್ರು ಅದು ನಮಗೂ ಗೊತ್ತಿರದೆ ಆರ್‌ಬಿಐ ರಿಪೋರ್ಟ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅವರು ಆರು ತಿಂಗಳು ಮುಂದೆ ಹಾಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನಮ್ಮ ಡಿಮ್ಯಾಂಡು ತಕ್ಷಣವೇ ಗ್ರಾಹಕರಿಗೆ ಅವರು ದುಡ್ಡು ರಿಲೀಸ್ ಮಾಡಬೇಕು ಇನ್ನೊಂದು ಈ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಇದು ಸಿಬಿಐಗೆ ಹೋಗಬೇಕು ಯಾಕೆಂದರೆ ಸಿಐಡಿಗೆ ಇದರದ್ದು ಬ್ಯಾಂಡ್ ಬಿಡ್ತಿಲ್ಲ ಸಿಬಿಐ ಇನ್ವೆಸ್ಟಿಗೇಷನ್ ಆಗಲೇಬೇಕು ಈ ವಿಷಯದಲ್ಲಿ ಇದೆರಡು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಡಿಮ್ಯಾಂಡ್